ಮುಲ್ಬಾಗಲು ನ್ಯೂಸ್ಗೆ ಸ್ವಾಗತ. ನಾನು ಸೈಯದ್ ಅಸ್ಲಂ ಪಾಷಾ. ಚೀಟಿದಾರರಿಗೆ ಪಂಗನಾಮ ಹಾಕಿ ರಾತೋರಾತ್ರಿ ಪರಾರಿಯಾದ ಮಧುಸೂದನ್, ಕೋಟ್ಯಾಂತರ ಹಣ ವಂಚನೆ. ಚೀಟಿ ನಡೆಸುವುದಾಗಿ ನಂಬಿಸಿ 700 ಜನರಿಂದ ಹೆಚ್ಚು ಮಂದಿ ಬಳಿ ಹಣ ಕಟ್ಟಿಸಿಕೊಂಡು ರಾತೋರಾತ್ರಿ ಪರಾರಿಯಾಗಿರುವ ಘಟನೆ ನಗರದ ITMC ವಾಣಿಜ್ಯ ಸಂಕೀರ್ಣದಲ್ಲಿ ನಡೆದಿದೆ. ನಗರದ ITMC ವಾಣಿಜ್ಯ ಸಂಕೀರ್ಣದಲ್ಲಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಮಧುಸೂದನ್ ರೆಡ್ಡಿ ಎಂಬುವರು ಕಳೆದ 4 ವರ್ಷಗಳಿಂದ 700 ಜನರ ಬಳಿ ಹೂಡಿಕೆ ಚೀಟಿ ಕಟ್ಟಿಸಿಕೊಂಡು ಚೀಟಿ ನಡೆಸುತ್ತಿದ್ದರು ಎನ್ನಲಾಗಿದೆ. ಆದರೆ ಏಕಾಏಕಿ ರಾತ್ರಿ ಮನೆ ಮತ್ತು ಚೀಟಿ ನಡೆಸಿರುವ ಕಚೇರಿ ಖಾಲಿ ಮಾಡಿ ಬೀಗ ಜಡಿದು ಪರಾರಿಯಾಗಿರುವುದು ಈ ದಿನ ಬೆಳಕಿಗೆ ಬಂದಿದೆ. ಚೀಟಿದಾರರೆಲ್ಲ ಕಚೇರಿ ಮುಂದೆ ಪ್ರತಿಭಟಿಸಿ ಅಳಲು ತೋಡಿಕೊಂಡರು. ಕಳೆದ 4 ವರ್ಷಗಳಿಂದ ಚೀಟಿ ನಡೆಸುತ್ತಿದ್ದಾರೆಂದು ನಂಬಿದ ಸಾವಿರಾರು ಜನರು ಮಧುಸೂದನ್ ರೆಡ್ಡಿ ಬಳಿಕ ಹೂಡಿಕೆ ಮಾಡಲು ಲಕ್ಷಾಂತರ ರು ಚೀಟಿ ಕಟ್ಟಿದ್ದರು. ಆದರೆ ಏಕಾಏಕಿ ಚೀಟಿ ನಿರ್ವಾಹಕ ರಾತೋರಾತ್ರಿ ಪರಾರಿಯಾದ ಕಾರಣ ಚೀಟಿದಾರರು ಕಂಗಾಲಾಗಿದ್ದಾರೆ. ತಾಲೂಕಿನಲ್ಲಿ ಹಲವಾರು ಮಂದಿ ಪರವಾನಗಿ ಇಲ್ಲದೆ ಚೀಟಿ ವ್ಯವಹಾರಗಳು ಜೋರಾಗಿ ನಡೆಸುತ್ತಿದ್ದಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಈ ಘಟನೆಗೆ ಕಾರಣ ಎಂದು ವಂಚಿತರು ಅಳಲು ತೋಡಿಕೊಂಡಿದ್ದಾರೆ. ಪರವಾನಗಿ ಇಲ್ಲದ ಚೀಟಿ ನಡೆಸುತ್ತಿರುವ ನಿರ್ವಾಹಕರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಕೂಡ ಆಗ್ರಹಿಸಿದ್ದಾರೆ. ನಾನು ಇಲ್ಲಿ ಮಧುಸೂದನ್ ರೆಡ್ಡಿ ಅಂತ, ನಮ್ಮ ಪಕ್ಕದೂರವರೇ ಬಟ್ಲಪಲ್ಲಿ ಅಂತ, ಸುಂಗಾನಪಲ್ಲಿ ಹೋಗಲಿ ಬಟ್ಲಪಲ್ಲಿಂದ ಆಗ್ಬಿಟ್ಟು ಅವ್ರನ್ನ ಸುಮಾರು ಅಂದರೆ ನಮಗೆ 3 ವರ್ಷದಿಂದ ಪರಿಚಯ ಇದ್ದರು. ಪರಿಚಯ ಇದ್ಮೇಲೆ ಆಮೇಲೆ ನಾವೇನು ಮಾಡಿದ್ವಿ, ನಮ್ಮ ಮಗಳಿಗೆ ಮದುವೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಒಂದು ಚೀಟಿ ವ್ಯವಹಾರ ಮಾಡಿದ್ದೆ. ಅದಾದ ಮೇಲೆ ಮತ್ತೆ ನಾನು 3.5 ಲಕ್ಷ ಕ್ಯಾಶ್ ಕೊಟ್ಟೆ. ಇದೆಲ್ಲ ಮೋಸ ಮಾಡಿ ಇಲ್ಲಿಂದ ಅವರು ಪರಾರಿ ಆಗಿದ್ದಾರೆ. ನಿಮ್ಮ ಮುಖಾಂತರ ನಮಗೆ ಒಂದು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮದು ಟೋಟಲ್ಲು 5 ಲಕ್ಷದೊಂದು, 1 ಲಕ್ಷ ರೂಪಾಯಿದೊಂದು, 50,000ದೊಂದು, ಟೋಟಲ್ 6.5 ಲಕ್ಷ, ಮತ್ತು ಇನ್ನೊಂದು 3.5 ಲಕ್ಷ ಕ್ಯಾಶ್, ಟೋಟಲ್ 10 ಲಕ್ಷ. ನಾನೊಬ್ಬಂದು ಇಲ್ಲಿ ಸುಮಾರು ಅಂದರೆ ಒಂದು 700 ಜನ, ಸುಮಾರು ಅಂದರೆ ಒಂದು 7-8 ಕೋಟಿ ಲಾಸ್ ಆಗಿದೆ. ಅವ್ರು ಎಲ್ಲಿಂದ ಎಲ್ಲಿದ್ದವರು? ಇಲ್ಲ, ಅವರು ಬಟ್ಲಹಳ್ಳಿಯಿಂದ ಬಂದು ಇಲ್ಲಿ ಕೂಲಿ ಕೆಲಸ ಮಾಡೋರು, ಕೆಲಸ ಮಾಡೋರು, ಕೂಲಿ ಮಾಡೋರು ಎಲ್ಲರೂ ಹಾಕಿದ್ದಾರೆ. ಎಲ್ರಿಗೂ ಮೋಸ ಮಾಡಿ ಪರಾರಿ ಆಗಿದ್ದಾರೆ. ನಮ್ಮ ಕಡೆಯಿಂದ ನಾವು ದಯವಿಟ್ಟು ಅವ್ರನ್ನ ಮಾಡಿ ನಮ್ಮ ನ್ಯಾಯ ತೋರಿಸ್ಕೋಬೇಕು ಅಂತ ನಮ್ಮ ಕಡೆಯಿಂದ ನಿಮ್ಗೆ ವಿನಂತಿ. ಕಂಪ್ಲೇಂಟ್ ಮಾಡ್ತೇವೆ, ACGO ಕಂಪ್ಲೇಂಟ್ ಕೊಡ್ತೀವಿ, DC ಕಂಪ್ಲೇಂಟ್ ಕೊಡ್ತೀವಿ, ಎಲ್ಲರೂ ನಾವು ಕಂಪ್ಲೇಂಟ್ ಕೊಡ್ತೀವಿ. ಚೀಟಿಲ್ಲಿ ನಾನು ಏಪಿಸಿ ಏನು 4 ಚೀಟಿ ಬಯಸಿ ಇಟ್ಲತ್ತ ಮಧು ವ್ಯಕ್ತ ನಮ್ಮಕ್ಕೆ ಮನೆ ಚೀಟಿಲಿ ಕಟ್ಟೈತೆ ಅಂತ ದುಡ್ಡು ಫೈನಲ್ ವರ್ಕು ಉಂಡೆ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಯ್ತೀನಿ. ಎಂತ ನಮಗೆ ಡಬ್ಬಲು 4 ಲಕ್ಷದ? ಮೇಮ್ ವ್ಯವಸಾಯ ಕೂಲಿ ಮಾಡಿಸ್ತಾರೆ. ಚೀಟಿ ಬಿಟ್ಟು ಬಾಬು ಸರ್ವೇಕಿ ಪೆಂಡಿಂಗ್ ಅನುಕೂಲ ಮುಟ್ಟಿದ್ದೇನೆ ಹೇಳ್ತೀನಿ ಸರ್.